click on the bell icon to watch our latest videos. ವೀಕ್ಷಕರೆಲ್ಲರಿಗೂ ನಾಟಿ ವೈದ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪಾರಂಪರಿಕ ನಾಟಿ ವೈದ್ಯ ಜಿಸಿ ಸಿದ್ದಯ್ಯ ಅವರಿಂದ ಇನ್ನಷ್ಟು ಮಾಹಿತಿ ಪಡೆಯೋಣ, ಬನ್ನಿ. ಈಗ ಒಬ್ರು ಪೇಷಂಟ್ ಲಕ್ಕು ಆಗಿದ್ದಾರೆ, ಬಂದಿದ್ದಾರೆ, ಅವರು ಮೂರನೇ ಕೋರ್ಸ್ ಬಂದಿದ್ದಾರೆ, ಅವರಲ್ಲಿ ಏನು ಬದಲಾವಣೆ ಆಗಿದೆ ಅಂದ್ಬಿಟ್ಟು ಈಗ ವಿಚಾರ ಮಾಡ್ತೇನೆ. ಮೊದಲಿಗೂ ಇದು ಏನಾದರೂ ಅನುಕೂಲ ಆಗಿದೆಯಾ ನಮ್ಮ ಮೆಡಿಸನ್ ಕೊಟ್ಟ ಮೇಲೆ? ಸ್ವಲ್ಪ ಅನುಕೂಲ ಆಗಿದೆ. ಕೈ ಕಾಲು ಸ್ವಲ್ಪ ಆಕ್ಷನ್ ಆಗಿದೆಯಾ? ಸ್ವಲ್ಪ ಕೈ ಕೊಡ್ರಿ. ಬೆಳಗುಳೆಲ್ಲ ಆಡಿಸ್ಬೋದ್ರ? ಬಿ ಪಿ ಎಲ್ಲ ನಾರ್ಮಲ್ ಇದೆ. ಸ್ವಲ್ಪ ಆದಷ್ಟು ಪಥ್ಯ ಇರಬೇಕು, ಈಟಿಂದೇ ತಿನ್ನಬೇಕು ನೀವು. ಬೆಚ್ಚಗೆ ಇರಬೇಕು, ಯಾಕಂದರೆ ಮಳೆಗಾಲ ಬಂದಿದ್ದೀರ, ಬೆಚ್ಚಗೆ ಬಂದಿದ್ದೀರ, ಈಗ ಇದೇ ಥರ ಮುಂದುವರಿಬೇಕು. ನಾಡಿನೂ ಆಡ್ತಾ ಪಿಕಪ್ ಆಗುತ್ತೆ. ನೀವು ಸ್ವಲ್ಪ ಆಯಲ್ ಮಸಾಜ್ ಆದಾಗ ಬೆಳಗುಳು ಈ ಥರ ಆಕ್ಷನ್ ಮಾಡಿರಿ. ಎಲ್ಲ ಬೆಳಗುಳೆಲ್ಲ ಹಿಂಗೆ ನೀವು ಕಳೋದು, ಮಡ್ಚೋದು ಎಲ್ಲ ಆಕ್ಷನ್ ಮಾಡಿ ಸ್ವಲ್ಪ ಎರಡು ಕೈ ಮೇಲ್ಕೆತ್ತರಿ ನೋಡೋಣ. ಹಾಂ, ಪರವಾಗಿಲ್ಲ, ಆಗಿದೆ. ಮುಂಗೈ ಮಾತ್ರ ಬೆಳ್ಳಿಂಗ್ ಆಡಿಸಿ ನೋಡೋಣ. ಹಾಂ, ಆಗ್ತಾಯಿದೆ. ನೀವು ದಿನಕ್ಕೆ ಎರಡು ಸಾರಿ ಈ ಭಾಗ ಮಸಾಜ್ ಮಾಡಬೇಕು. ಬೆಳಗುಳು ಯಾವಾಗಲೂ ನೀವು ಹಿಂಗೆ ನೀವ್ಕೋಬೇಕು. ಹಾಂ, ಮಡಿ ಆಮೇಲೆ ಈ ಥರ ಆಕ್ಷನ್ ಮಾಡಬೇಕು. ಆವಾಗ ನಿಮಗೆ ಈ ಕೈ ಪೂರ್ತಿ ಸ್ವಾಧೀನ ಬರುತ್ತೆ. ಆಮೇಲೆ ಏನಾದರೂ ವಸ್ತುಗಳನ್ನ ಹಿಡ್ಕೊಂಡು ಎತ್ತೋದು ಇಳ್ಕೋದು ಇವೆಲ್ಲ ಮಾಡಿ. ಹಾಂ, ಆವಾಗ ಅಲ್ಲ, ಏನಾದರೂ ಒಂದು ವಸ್ತು ಹಿಡ್ಕೊಳ್ಳೋದು ಹಿಡ್ತಾ ಬರುತ್ತೆ ಆಗ, ಯಾಕೆಂದರೆ ಸ್ನಾಯುಗಳೆಲ್ಲ ಬಿಗಿಯಾಗಿರುತ್ತೆ, ರಕ್ತನಾಳಗಳೆಲ್ಲ ಸರಿಯಾಗಿ ರಕ್ತ ಸಂಚಾರ ಆಗ್ತಾಯಿರಲ್ಲ, ಮರಗಟ್ಟಂಗೆ ಆಗುತ್ತೆ, ಸ್ವಾಧೀನ ಇರಲ್ಲ. ನೀವು ಆಕ್ಷನ್ ಮಾಡಿದಷ್ಟು ದಿನೇ ದಿನ ಅದು ಇಂಪ್ರೂವ್ ಆಗ್ತದೆ. ಮೆಡಿಸನ್ ಒಂದು 50% ಕೆಲಸ ಮಾಡಿದ್ರೆ ನಿಮ್ಮ ಪ್ರಯತ್ನ ಅರ್ಧ ವಾಸ ಮಾಡುತ್ತೆ. ಹಂಗಾಗಿ ನೀವು ಪ್ರಯತ್ನ ಮಾಡಬೇಕು. ಹೆಸರು ಕುಮಾರ್ ಅಂತ, ನಾವು ಗುಬ್ಬಿ ತಾಲೂಕು ಅಮ್ಮಂಗಟ್ಟ ಊರಿಂದ ಬಂದಿರೋದು. ನಮ್ಮ ಅವರಿಗೆ ಸ್ಟ್ರೋಕ್ ಆಯಿತು, ಅವರು ಎಲ್ಲ ಕಡೆ ತೋರಿಸಿ ನಿಮಾನ್ಸಲ್ಲಿ 15 ದಿನ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹುಷಾರಾಗಲಿಲ್ಲ. ಇಲ್ಲಿಗೆ ಬಂದಮೇಲೆ ಇಲ್ಲಿ ಗೌರ್ಗನಹಳ್ಳಿ ಜಿ ಸಿದ್ದಯ್ಯ ಅಂತ ಸಿದ್ದಯ್ಯಪ್ಪ ಮೇಷ್ರು ಅವ್ರ ಹತ್ರ ಕರ್ಕೊಂಬಂದು ಇಲ್ಲಿ ಆಯುರ್ವೇದಿಕ್ ಮೆಡಿಷನ್ ಕೊಡ್ತಾರೆ. ಆ ಮೆಡಿಷನಿಂದ ಸ್ವಲ್ಪ ಇವಾಗ ಕ್ಯೂರ್ ಆಗಿದ್ದಾರೆ. ಈಗ ಮತ್ತೆ ಬರೋಕ್ಕೆ ಹೇಳಿದ್ದಾರೆ, ತಿಂಗಳ ಬರ್ತಾ ಬರ್ತಾ ಕ್ಯೂರ್ ಆಗ್ತಿದೆ. ಇವರು ಚೆನ್ನಾಗಿ ನೋಡ್ತಿದ್ದಾರೆ, ಇಲ್ಲಿ ಸ್ವಲ್ಪ ಕ್ಯೂರ್ ಆಗಿದ್ದಾರೆ. ಇವಾಗ ಪರವಾಗಿಲ್ಲ, ಓಡಾಡ್ತಾರೆ, ಮತ್ತೆ ಕೈಗಳೆಲ್ಲ ಆಕ್ಷನ್ ಮಾಡ್ತಾರೆ, ಚೆನ್ನಾಗೇ ನೋಡ್ತಾ ಇದ್ದಾರೆ ಇಲ್ಲಿ.
ಇದರಲ್ಲಿ ಕರಗುತ್ತೆ. ಇದು ಚೂರ್ಣದ ರೂಪದಲ್ಲಿರುತ್ತೆ. ಇದು ಬೆಳಗ್ಗೆ ಮತ್ತು ಸಾಯಂಕಾಲ ಊಟಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಿಟಿಕೆ ಪೌಡರ್ ಹಾಕ ಅಥವಾ ಒಂದು ಕಾಫ್ ಸ್ಪೂನ್ ಪೌಡರ್ ಹಾಕೊಂಡು ಒಂದು ಅರ್ಧ ಒಳ್ಳೆ ನಿಂಬೆ ಹುಳಿ ಇಟ್ಕೊಂಡು ಮಿಕ್ಸ್ ಮಾಡಿ ಕುಡಿಯೋದು. 33 mm ವರೆಗೂ ಕೂಡ ಈ ಚೂರ್ಣದಿಂದ ನಾವು ಕರಗಿಸಿದೀವಿ. ಶೂಟ್ ಮಾಡಿಸಂಗಿಲ್ಲ, ಆಪರೇಷನ್ ಮಾಡಿಸಂಗಿಲ್ಲ, ಯಾವುದೇ ರಾಸಾಯನಿಕ ವಸ್ತುಗಳನ್ನು ನಾವು ಸೇರಿಸಿರಲ್ಲ, ಯಾವುದೇ ಇಂಗ್ಲೀಷ್ ಮೆಡಿಸನ್ನು ಕೂಡ ನಾವು ಇದರಲ್ಲಿ ಮಿಶ್ರ ಮಾಡಿರಲ್ಲ. ನಾವು ಗಿಡಮೂಲಿಕೆಯಿಂದ ಮತ್ತು ಗ್ರಂಥಿ ಅಂಗಡಿ ಸಾಮಾನುಗಳಿಂದ ನಾವೇ ತಯಾರು ಮಾಡಿದ ಔಷಧಿ. ಮತ್ತು ಇದು ಅಲರ್ಜಿ ಅಸ್ಮಾ ಅಂತ, ಡಸ್ಟ್ ಅಲರ್ಜಿ, ಸೀನು ನೆಗಡಿ ಆಗೋದು, ವೀಜಿಂಗ್ ಆಗೋದು, ಕಫ ಕಟ್ಟೋದು, ಉಸಾಟಕ್ಕೆ ತೊಂದರೆ ಆಗೋದು, ಇದು ಅನುವಂಶವಾಗೂ ಬರುತ್ತೆ. ಕೆಲವರು ತುಂಬ ದೈಹಿಕ ಸಾಮರ್ಥ್ಯ ಇಲ್ಲದಾಗ, ರಕ್ತಹೀನತೆ ಇದ್ದಾಗ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಇರೋ ಕಡೆ ಈ ಸಮಸ್ಯೆ, ಉಸಾಟ ಸಮಸ್ಯೆ ಬರುತ್ತೆ. ಈ ಡಸ್ಟ್ ಅಲರ್ಜಿ ನಮ್ಮಲ್ಲಿ ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ. 2-3 ತಿಂಗಳಲ್ಲಿ ಈ ಕಾಯಿಲೆ ವಾಸಿ ಮಾಡ್ಕೋಬಹುದು. ಅಲರ್ಜಿ ಆಗುವಂತ ಆಹಾರಗಳನ್ನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡು ಈ ಚೂರ್ಣವನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಜೇನುತುಪ್ಪದಲ್ಲಿ ತಗೋಬೇಕು. 1 spoon ಜೇನುತುಪ್ಪ, 1 ಚಿಟಿಕೆ ಪೌಡರ್, ಇದು ಕೂಡ ಪೌಡರ್ ರೂಪದಲ್ಲೇ ಇರುತ್ತೆ. ಕಫಕಾರಿಗೆ 5-10 ನಿಮಿಷದಲ್ಲೇ ಉಸಿರಾಟ ಸರಾಗ ಆಗುತ್ತೆ. ಮತ್ತೆ ತುಂಬಾ ವೀಕ್ನೆಸ್ ಇದೆ, ರೋಗ ನಿರೋಧ ಶಕ್ತಿ ಆಗೋದಕ್ಕೆ ಅವ್ರಿಗೆ ಒಂದು ಹಾಲಿನಲ್ಲಿ ಕುಡಿಯೋದು ಬೇರೆ ಒಂದು ಪೌಡರ್ ಕೊಡ್ತೀನಿ. ಈ ಚೂರ್ಣ ಮತ್ತು ಹಾಲಿನಲ್ಲಿ ಕುಡಿಯೋ ಪೌಡರ್ ಎರಡೂ ಉಪಯೋಗಿಸಿದಾಗ ಇದು ಪರ್ಮನೆಂಟ್ ಆಗಿ ಅಲರ್ಜಿ ಅಸ್ಮಾ ನಮ್ಮಲ್ಲಿ ವಾಸಿ ಆಗುತ್ತೆ. ಆಮೇಲೆ ಲಕ್ವ ಪಾರ್ಶ್ವವಾಯಿ, ಮುಖ ಪಾರ್ಶ್ವವಾಗಿರಲಿ ಇಲ್ಲ ಪೂರ್ಣ ಪಾರ್ಶ್ವವಾಯಿ ಆಗಿ ದೇಹ ದುರ್ಬಲ ಆಗಿ ಕೋಮಾವಸ್ಥೆಯಲ್ಲಿರೋ ಕೂಡ ಈ ನಮ್ಮ ಚಿಕಿತ್ಸೆಯಿಂದ ಇದು ವಾಸಿ ಆಗುತ್ತೆ. ಇದು ಮಾತ್ರೆ, ಇದು ತೈಲ ಅಂದ್ಬಿಟ್ಟು, ಮತ್ತೆ ಇದು ಲೇಹ ಅಂದ್ಬಿಟ್ಟು, ಮೂರು ರೀತಿ ಈ ಚಿಕಿತ್ಸೆ ಇರುತ್ತೆ. ಈ ಲೇಹ ಮತ್ತು ಈ ಮಾತ್ರೆಯನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ರೋಗಿಗೆ ಊಟದ ಸಮಯದಲ್ಲಿ ಕೊಡಬೇಕಾಗ್ಬರುತ್ತೆ. ಊಟ ಆದಷ್ಟು ಈಟಿನ ಆಹಾರವನ್ನೇ ಕೊಡಬೇಕಾಗುತ್ತೆ. ಈ ಆಯಿಲ್ ಮಸಾಜ್ ಮಾಡೋದು, ಪಾರ್ಶ್ವವಾಗಿರೋ ಯಾವುದು ಅಂಗ ಪಾಜಿನ ಇರಲ್ಲೋ ಆ ಭಾಗಕ್ಕೆ ಮಸಾಜ್ ಮಾಡ್ತಾ ಬಂದ್ರೆ, ನಾವು ಹೇಳಿದ ರೀತಿಯಲ್ಲಿ ಪಚ್ಚಿ ಆಹಾರ ಕೊಡ್ತಾ ಬಂದ್ರೆ 1-2 ತಿಂಗಳಲ್ಲಿ ಅದು 80% ಪಾರ್ಶ್ವವಾಯಿ ಆಗಿದ್ರು ಕೂಡ ಕೋಮಾವಸ್ಥೆಗೆ ಹೋಗಿರೋ ಕೂಡ ಗುಣ ಆಗಿ ಬಹಳ ಚೆನ್ನಾಗಿದ್ದಾರೆ. ಆಮೇಲೆ ಇದು ಗ್ಯಾಸ್ಟ್ರಿಕ್ ಮೆಡಿಸನ್, ಇವತ್ತು ಸರ್ವೇ ಸಾಮಾನ್ಯ ಆಗಿದೆ ಗ್ಯಾಸ್ಟ್ರಿಕ್. ಇವತ್ತು ಆಹಾರ ಕಲಬೆರಕೆ, ಆಯಿಲ್ ಕಲಬೆರಕೆಯಿಂದ ಎಂಥವ್ರು ಚಿಕ್ಕ ಮಕ್ಕಳಲ್ಲೂ ಕೂಡ ಗ್ಯಾಸ್ಟ್ರಿಕ್ ಇದೆ. ಆ ಗ್ಯಾಸ್ಟ್ರಿಕ್ಕನ್ನು ಈ ಚೂರ್ಣ ವಾಸಿ ಮಾಡಿದ್ರು. ಬೆಳಗ್ಗೆ ಬೆಳಗ್ಗೆನೆ 1 200 ml ಬಿಸಿನೀರು, 1 1/2 spoon ಪೌಡರ್ ಹಾಕೊಳ್ಳೋದು, ಶುಗರ್ ಇಲ್ಲ ಅಂದರೆ ಸಕ್ಕರೆ ಹಾಕ್ಕೊಂಡು ಕುಡಿಯೋದು. ಜೀರಾ ಬಿಂದು ಇದ್ದಂಗೆ ಇರುತ್ತೆ, ಬಟ್ ಎಲ್ಲ ಗಿಡಮೂಲಿಕೆ ಸಾಂಬಾರು ಪದಾರ್ಥಗಳನ್ನೇ ಉಪಯೋಗಿಸ್ ಮಾಡಿರ್ತೀನಿ. ಪರ್ಮನೆಂಟಾಗಿ ಗ್ಯಾಸ್ಟ್ರಿಕ್ ವಾಸಿ ಆಗುತ್ತೆ. ಓವರ್ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಏನಾಗುತ್ತೆ, ಅಲ್ಸರ್ ಆಗಿರುತ್ತೆ, ಅನ್ನನಾಳ ಜೀರ್ಣಾಂಗ ಎಲ್ಲ ಹುಣ್ಣಾಗಿರುತ್ತೆ, ಆ ಹುಣ್ಣು ಬಾಯಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ, ಖಾರ ತಿನ್ನೋಕ್ಕಾಗಲ್ಲ ಕೆಲವು ಟೈಮು. ಅಂಥವರು ಈ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಅಲ್ಸರ್ ಟ್ಯಾಬ್ಲೆಟ್ಸ್ ಅಂತ ಇದು, ಆ ಹುಣ್ಣನ್ನು ವಾಸಿ ಮಾಡುತ್ತೆ. ಗ್ಯಾಸ್ಟ್ರಿಕ್ ಕೂಡ ಪರ್ಮನೆಂಟಾಗಿ ವಾಸಿ ಮಾಡುತ್ತೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ರಜಾ ಆದಾಗ ಹೊಟ್ಟೆ ನೋವು ಬರುತ್ತೆ, ಅವ್ರಿಗೆ ತುಂಬ ಬಿದ್ದು ಒದ್ದಾಡ್ತಾರೆ, ತುಂಬ ನೋವು ಅನುಭವಿಸ್ತಾರೆ. ಯಾವ ಮೆಡಿಸನ್ ತಗೊಂಡ್ರು ಕೂಡ ಅದು ಪೂರ್ಣ ವಾಸಿ ಆಗಲ್ಲ. ಆ ಥರ ಹೊಟ್ಟೆ ನೋವು ಬರೋ ಮಕ್ಕಳಿಗೆ ಮದುವೆಯಾದರೂ ಕೂಡ ಮಕ್ಕಳಾಗೋ ಚಾನ್ಸ್ ಇರಲ್ಲ. ಸುಮಾರು ಜನಕ್ಕೆ ನಾವು ಈ ಮಾತ್ರೆಯನ್ನು 3 ತಿಂಗಳಿಗೆ ಕೊಡ್ತೀವೋ, 3 ಮಾತ್ರೆ ತಿಂಗಳಲ್ಲಿ 1 ಮಾತ್ರೆ ಬಳಸ್ಬೇಕು, ಅವ್ರಿಗೆ ಹೊಟ್ಟೆ ನೋವು ನಿಲ್ಲುತ್ತೆ. ಆಮೇಲೆ ಕನ್ಸಿವಾಗಿ ಎಷ್ಟೋ ಜನ ಮದುವೆ ಆಗಿರೋ ಹೆಣ್ಮಕ್ಳು ಮಕ್ಕಳು ಆಗಿದೆ, ಯಾಕೆಂದರೆ ಈ ಹೊಟ್ಟೆ ನೋವು ಬರುವಾಗ ಮಕ್ಕಳಾಗೋ ಚಾನ್ಸ್ ಇರಲ್ಲ, ರೋಗನೂ ವಾಸಿ ಆಗುತ್ತೆ, ಮಕ್ಕಳ ಫಲನೂ ಉಂಟಾಗಿದೆ. ಅಷ್ಟು ಉಪಯೋಗವಾದಂಥ ಈ ಹೊಟ್ಟೆ ನೋವಿನ ಮಾತ್ರೆ ಲೇಡೀಸ್ಗೆ ಮಾತ್ರ ಕೊಡೋಂಥ ಮಾತ್ರೆ ಅದು.
ಚಿದಾನಂದ ಜಿ ಎಸ್. ನಾನು ಪಾರಂಪರಿಕ ಚಿಕಿತ್ಸಾ ವೈದ್ಯರಾದ ಜಿ ಸಿ ಸಿದ್ದಯ್ಯ ಅವರ ಮಗ. ನಾವು ಸಿದ್ದರಬೆಟ್ಟ ಆಯುರ್ವೇದ ಅಂತೇಳಿ ಗಿಡಮೂಲಿಕೆಯನ್ನು ಸಂಗ್ರಹ ಮಾಡಿ ಸುಮಾರು ಕಾಯಿಲೆಗಳಿಗೆ ಔಷಧಿ ಕೊಡ್ತೀವಿ. ನಮ್ಮ ಹತ್ರ ಲಕ್ವ ಕಾಯಿಲೆಗೆ ಸುಮಾರು ಜನ ಬರ್ತಾರೆ, ಪ್ರತಿಯೊಬ್ಬರಿಗೂ 100% ಗುಣ ಆಗುತ್ತೆ. ಮತ್ತು ಸೋರಿಯಾಸಿಸ್ ಕಾಯಿಲೆಗೆ, ಫೈಲ್ಸ್ ಕಾಯಿಲೆಗೆ, ಕಿಡ್ನಿ ಸ್ಟೋನ್ಗೆ, ಗಾಲ್ ಬ್ಲಾಡರ್ ಸ್ಟೋನ್ಗೆ, ಕಿಡ್ನಿ ಇಂಪ್ರೂವ್ಮೆಂಟ್ಗೆ, ಪ್ರತಿಯೊಂದು ಕಾಯಿಲೆಗೂ ಕರ್ನಾಟಕದ ಎಲ್ಲ ಮೂಲೆಯಿಂದನೂ ನಮ್ಮ ಹತ್ರ ಬರ್ತಾರೆ. ಪ್ರತಿಯೊಂದಕ್ಕೂ ಔಷಧಿ ಖರ್ಚನ್ನು ಮಾತ್ರ ತಗೊಂಡು ನಾವು ಔಷಧಿ ಕೊಡ್ತೀವಿ. ನಾವು ಪ್ರತಿಯೊಂದು ಮೂಲಿಕೆಯೂ ಕಾಡಿಂದ ಖುದ್ದು ನಾವೇ ಆರಿಸಿ ತಗೊಂಬಂದು ಶುದ್ಧಿ ಮಾಡಿ ಅದನ್ನು ಹದವಾಗಿ ಒಣಗಿಸ್ತೀವಿ. ಜಿ ಸಿ ಸಿದ್ದಯ್ಯ ಅಂತಕ್ಕಂಥವ್ರು ಇಲ್ಲಿ ಆಯುರ್ವೇದಿಕ ಪಾರಂಪರಿಕ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಅವರು ತುಂಬ ದಿನಗಳಿಂದ ಬಹಳ ಜನ ಬರ್ತಾ ಇದ್ದಾರೆ, ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಬಂದು ತಗೊಂಡು ತಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡು ಹೋಗೋದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಯಾಕೆಂದರೆ ನಾವು ದಾರಿನಲ್ಲಿರ್ತಕ್ಕಂಥದ್ದು ನಮ್ಮನ್ನೇ ಅಡ್ಡಸ್ ಕೇಳ್ಕೊಂಡು ಬರ್ತಾ ಇರ್ತಾರೆ. ನಾವು ಅವ್ರಿಗೆಲ್ಲರೂ ಎಲ್ಲ ರೀತಿಯ ಇದರಲ್ಲಿ ಸಣ್ಣ ಗ್ರಾಮ ಆದರೂ ಕೂಡ ಬೆಂಗಳೂರು, ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ಗುಲ್ಬರ್ಗ, ಬಿಜಾಪುರದಿಂದಲೂ ಕೂಡ ಜನ ಬಂದು ತಗೊಂಡೋಗ್ತಿದ್ದಾರೆ. ಹಲವಾರು ಕಾಯಿಲೆಗಳಿಗೆ, ಸುಮಾರು 36 ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತಾರೆ. ಭಾಳ ಒಳ್ಳೆ ರೀತಿಯ ಔಷಧಿಯನ್ನು ಕೊಟ್ಟು ವಾಸಿ ಮಾಡ್ತಕ್ಕಂಥ ಇದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದೆಲ್ಲವೂ ನ್ಯಾಚುರಲ್